ಆಧ್ಯಾತ್ಮಿಕ ಮಾರ್ಗಕ್ಕೆ ಹೇಗೆ ಬಂದ್ರಿ? ಆಧ್ಯಾತ್ಮಿಕ ಪಥ ಅಥವಾ ಮಾರ್ಗಕ್ಕೆ ಹೋಗಬೇಕು ಅಂತ ನನ್ನ ಪರಿಕಲ್ಪನೆ ಯಾವುದು ಇರಲಿಲ್ಲ. ಸೋ ನಿಮ್ಮ ಆರೋಗ್ಯ ಸಮಸ್ಯೆ ಏನಿತ್ತು ಸರ್? ಪತ್ರಿಜಿಯವರನ್ನ ಯಾವಾಗ ಭೇಟಿಯಾದ್ರಿ ಸರ್? ಪತ್ರಿಜಿಯವರನ್ನ ನಾನು ಮೊಟ್ಟ ಮೊದಲನೇ ಬಾರಿಗೆ ನೋಡಿದ್ದು ಅಂತಂದ್ರೆ What was your first conversation with him? And ಪತ್ರಿಜಿ ಅವರ ತೇಜಸ್ ಇದೆಯಲ್ಲ ಅದು ನಾನು ಅವತ್ತು ನೋಡಿ ಬಹಳ ಗಂಭೀರವಾಗಿ ಅವರನ್ನ ಹೀಗೆ ನನ್ನ ಮತ್ತು ಪತ್ರಿಜಿ ಅವರ ಆಧ್ಯಾತ್ಮಿಕ ಪ್ರಯಾಣ ಒಡನಾಟ ಆರಂಭ ಆಯಿತು. ಪತ್ರಿಜಿ ಅವರನ್ನ ನೋಡಿ ಏನು ಕಲ್ತಿದ್ದೀರಾ ಸರ್ ನೀವು? ತುಂಬಾ ಸರಳವಾದ ಆಧ್ಯಾತ್ಮಿಕ ಜೀವನ ಅದೇ ಬೇಕಾಗಿರೋದು ಈಗಿನ ಕಾಲದಲ್ಲಿ. ಈ ಪಿ ಎಸ್ ಎಸ್ ಎಂ ಮೂಮೆಂಟ್ ಬಗ್ಗೆ ಇದರ ಒಂದು ಸ್ಪ್ರೆಡ್ಡಿಂಗ್ ಹೆಂಗೆ ಇರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್ ಫ್ಯೂಚರಲ್ಲಿ? ನೋಡಿ, ಜ್ಞಾನ ಅಂತ ಅನ್ನೋದು ಒಂದು ಕಡೆ ಇರಲ್ಲ, ಒಬ್ಬರಲ್ಲೇ ಇರಲ್ಲ, ಒಂದೇ ರೀತಿಯಲ್ಲಿ ಇರಲ್ಲ. ಆದರೆ ನೀವು ಹೇಳಿದ್ರಿ ಗುರು ಅಂದರೆ ಒಂದು ಶರೀರಕ್ಕೆ ಮಾತ್ರ ಸ್ಥಿಮಿತ ಅಲ್ಲ, ಇಬ್ಬರು ವ್ಯಕ್ತಿಗಳ ಅರಿವಿನ ಮಟ್ಟಕ್ಕೆ ಅವರವರು ಈ ಪ್ರಪಂಚವನ್ನು ನೋಡ್ತಾರೆ. ಧ್ಯಾನ ಕಸ್ತೂರಿ ವರ್ಕು ಹೆಂಗೆ ಸ್ಟಾರ್ಟ್ ಆಯ್ತು ಸರ್? ಅಂದರೆ ನೀವು ಪತ್ರಿಜಿ ಅವರು ನಾನು ಅದನ್ನು ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ಆ ಪ್ರೇರೇಪಣೆ ಕೊಡೋದೇ ಇಲ್ಲ. ಅವರು ಅವರ ತೀರ್ಮಾನಗಳಿಂದ ಹೇಳ್ತಿದ್ರು. ಪ್ರತಿಯೊಬ್ಬರಿಗೂ ಪತ್ರಿಜಿ ನನ್ನ ಸ್ವಂತ ಅನ್ನೋ ಭಾವನೆ ಹೆಂಗೆ ಬರುತ್ತೆ ಸರ್? ಗುರು ಮತ್ತು ಶಿಷ್ಯನ ನಡುವೆ ಸಂಬಂಧಗಳಿದೆಯಲ್ಲ, ಧ್ಯಾನ ಕಸ್ತೂರಿ ಅಂತ ಅನ್ನೋದು ನನ್ನ ಉಸಿರು.